ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಅದಾದ ನಂತರ ಮಾಧ್ಯಮ ಜೊತೆಗೆ ಮಾತನಾಡಿದ್ರು, ಏನಾಯ್ತು ಏನಿಲ್ಲ ಎಲ್ಲ ವಿಚಾರಣೆಯನ್ನ ಹೇಳಿದ್ರು ಅವರು. ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆ ಪಿ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ದರ್ಶನ್ ಅವರ ಫಿಲ್ಮ್ಗಳು ಸೀರಿಯಸ್ ಆಗಿರುವಂತ ಫಿಲ್ಮ್ಗಳಲ್ಲೇ ಒಳ್ಳೆ ಒಳ್ಳೆ ಕಾಮಿಡಿಗಳಿರುತ್ತೆ. ಹೀಗಿರ್ಬೇಕಾದ್ರೆ ಅವರ ಅಪಘಾತ ಆಗಿರೋದನ್ನೇ ಅವರೇ ಕಾಮಿಡಿ ಮಾಡ್ಕೊಂಡಿದ್ದು, ಮಾಧ್ಯಮಗಳೆಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಟ್ಟಾಗ ಅದು ಕಾಮಿಡಿ ಸೀನ್ ತರಾನೇ ಆಯ್ತು ಅವರಿಗೆ. ಇರ್ಲಿ, ಅದು ಒಂದ್ ಕಡೆ ಇರ್ಲಿ, ಬಟ್ ಅದು ಗುದ್ದಿದ್ರ ಬಗ್ಗೆ ಹೇಳ್ತಾ ಇದ್ರು. ಪೋಲ್ ಬಗ್ಗೆ, ಪೋಲ್ ಎಲ್ಲಾದ್ರೂ ಬೀಳ್ಬೋದು ಅದು ಡಿಕ್ಕಿ ಹೊಡೆದಾಗ. ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಉತ್ತರವನ್ನ ಸಮಂಜಸವಾಗಿ ಕೊಟ್ಟರು ಅಂತ ಅನ್ಸುತ್ತಾ ದರ್ಶನ್ ಅವರು? ಅರುಣ್, ಆರಂಭದಲ್ಲಿ ದರ್ಶನ್ ಅವರು ಅದೇ ರೀತಿಯಂತಹ ಪ್ರಶ್ನೆಗಳನ್ನ ಮಾಧ್ಯಮಗಳ ಮೇಲೆ ಹೇಳಕ್ ಶುರು ಮಾಡಿದ್ರು ಅಂದ್ರೆ ಮಾಧ್ಯಮಗಳು ಇಡೀ ಇದನ್ನ ಕಾಮಿಡಿ ಪೀಸ್ ಆಗಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ. ಆದ್ರೆ ಹೋಗ್ತಾ ಹೋಗ್ತಾ ಮಾಧ್ಯಮದವರ ಪ್ರಶ್ನೆಗಳು ಅವರಿಗೆ ಕರಾರು ಒಕ್ಕಾಗಿದ್ದು. ಅರುಣ್, ಮೊದಲನೇದಾಗಿ ಆರಂಭದಾಗಿ ಇಡೀ ಒಂದು ಆಕ್ಸಿಡೆಂಟ್ ಪ್ರಕರಣ ಏನಿದೆ ಅದು ಆಕ್ಸಿಡೆಂಟ್ ಅಷ್ಟೇ, ಅದು ಸೆಲ್ಫ್ ಆಕ್ಸಿಡೆಂಟ್, ಅದೇನು ಮಹಾಪರಾಧ ಅಲ್ವಾ ಅನ್ನೋದನ್ನ ಅವ್ರಿಗೆ ಕ್ಲಾರಿಫೈ ಮಾಡಿದ್ದೇವೆ. ಎರಡನೇದಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಕಾರ್ ಅಲ್ಲಿ ಇರಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ದು. ಅಲ್ಲಿಂದನೇ ಶುರುವಾಗಿದ್ದು ಇಡೀ ವೃತ್ತಾಂತ, ಯಾಕಂದ್ರೆ ಕಾರು ಅಲ್ಲೇ ಇದ್ದಿದ್ದರೆ ಅಥವಾ ಪೊಲೀಸ್ ಠಾಣೆಗೆ ಕಾರ್ ಇದ್ದಿದ್ರೆ ಯಾವುದೇ ರೀತಿಯಂತ ಅನುಮಾನಗಳು ಹುಡ್ತಾ ಇರಲಿಲ್ಲ. ಅದನ್ನೇ ನಾವು ಅವರ ಬಳಿ ಕೇಳಿದ್ವಿ. ಅದಕ್ಕೆ ಅವರು ಕೊಡುವಂತ ಉತ್ತರ, ಅಲ್ಲಿ ಬೇರೆ ವಾಹನಗಳಿಗೆ ಸಂಚಾರಕ್ಕೆ ತೊಂದರೆ ಆಗ್ಬಿಡುತ್ತೆ, ಹಾಗಾಗಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಅಂತ. ಕಾನೂನು ಪ್ರಕಾರವಾಗಿ ಎಕ್ಸಾಕ್ಟ್ಲಿ, ಕಾನೂನು ಪ್ರಕಾರವಾಗಿ ಅದನ್ನ ಶಿಫ್ಟ್ ಮಾಡ್ಬೇಕಂದ್ರೂ ಕೂಡ ಎಲ್ಲಿ ಅಪಘಾತ ಆಗಿರುತ್ತೋ ಅಲ್ಲಿಂದ 50 ಮೀಟರ್ಸೋ ಇಲ್ಲ 100 ಮೀಟರ್ಸೋ ಅಷ್ಟು ದೂರದಲ್ಲೇನೆ ಒಳಗಡೆ ಇರಬೇಕಾಗುತ್ತೆ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಇರಬೇಕು. ಬಟ್ ಇವರು ಶಿಫ್ಟ್ ಮಾಡಿದ್ದು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಅಲ್ವಾ ಕೆ ಪಿ ನಾಗರಾಜ್? ಓಕೆ, ನನ್ನ ಸಹೋದ್ಯೋಗಿಯ ಕರೆ ಕಟ್ ಆಗಿದೆ, ಅವ್ರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಕಾಮಿಡಿ ಅಂತ ಹೇಳ್ತಾ ಇದ್ರು ಒಂದು 6 ದಿನಗಳಿಂದ ಅಂತೇಳಿ. ಬಟ್ ಅವರ ಅಪಘಾತವನ್ನ ಸೀರಿಯಸ್ ಆಗಿ ಯಾಕಾಯ್ತು ಏನಾಯ್ತು ಅನ್ನೋದನ್ನ ಕೇಳಬೇಕಾದ್ರೆ ಆ ರೀತಿಯಾಗಿ ಕಾಮಿಡಿ ಆಗಿ ಅವ್ರಿಗೆ ಕಾಣಿಸಬೇಕಾದ್ರೆ ಅವರ ಒಂದಿಷ್ಟು ಜನ ಹೇಳಿರುವಂತ ಹೇಳಿಕೆಗಳೇ ಇದಕ್ಕೆ ಕಾರಣ. ಒಂದ್ ಕಡೆ 4 ಜನ ಇದ್ವಿ ಕಾರ್ನಲ್ಲಿ ಅನ್ನೋದನ್ನ ಸ್ವತಃ ಒಂದಿಷ್ಟು ಜನ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ, ಇಲ್ಲ 5 ಜನ ಇದ್ರು ಅಂತ ಪೊಲೀಸರು ಕೊಡ್ತಾರೆ. ಹೀಗಿರ್ಬೇಕಾದ್ರೆ ಕನ್ಫ್ಯೂಷನ್ ಸಹಜವಾಗಿ ಆಗಿರುತ್ತೆ. ಇನ್ನೊಂದ್ ಕಡೆ ಪೋಲ್ ಬಗ್ಗೆ ಹೇಳ್ತಾ ಇದ್ದಾರೆ, ಅಪಘಾತ ಆದಾಗ ನಿಮ್ಗೆ ಕಾರು ಯಾವ ಭಾಗದಲ್ಲಿ ಅದಕ್ಕೆ ನೇರವಾಗಿ ಹೊಡೆಯುತ್ತೋ, ಯಾವ ಭಾಗದಲ್ಲಿ ಫೋರ್ಸ್ ಇರುತ್ತೋ ಆ ಕಡೆ ಕಂಬ ಬೀಳುತ್ತೆ. ಹಾಗಿದ್ರೆ ಅವರು ಅಲ್ಲಿ ಹೊಡೆದೇ ಇಲ್ಲ ಅನ್ನೋದಾದ್ರೆ ಅವರ ಕಾರ್ ಗುದ್ದಿದ್ದಾದ್ರೂ ಎಲ್ಲಿ ಅನ್ನೋ ಸಹಜವಾದಂತ ಮತ್ತೊಂದು ಪ್ರಶ್ನೆ ಬರುತ್ತೆ ಇದರಲ್ಲಿ. ಆದ್ರೆ ಅವ್ರು ಹೇಳ್ತಾ ಇದ್ರು, ನಾವು ಕಾರಲ್ಲಿ ಇನ್ನೊಂದು ಅಪಘಾತ ಆಗ್ಬಿಡುತ್ತೆ, ಕರ್ವ್ ಅಲ್ಲಿ ಇರುತ್ತೆ, ಪರ್ಫೆಕ್ಟ್ಲಿ ಆಲ್ ರೈಟ್, ಕರ್ವ್ ಅಲ್ಲಿ ಕಾರನ್ನ ಅಪಘಾತ ಆಗಿದ್ದ ವಾಹನಗಳನ್ನ ನಿಲ್ಲಿಸಬಾರ್ದು ಅಥವಾ ಅಪಘಾತ ಆಗದೆ ಇರೋ ಕಾರ್ಗಳನ್ನ ನಿಲ್ಲಿಸಬಾರ್ದು, ಅದು ಇನ್ನೊಂದು ಅಪಘಾತಕ್ಕೆ ಕಾರಣವಾಗುತ್ತೆ. ಬಟ್ ನೀವು ಕಾರನ್ನ ಶಿಫ್ಟ್ ಮಾಡಿದ್ದು ಎಲ್ಲಿಗೆ, ಪೊಲೀಸ್ ಸ್ಟೇಷನ್ಗ ಇಲ್ಲ ಗ್ಯಾರೇಜ್ಗ ಇಲ್ಲ ನೀವು ಶಿಫ್ಟ್ ಮಾಡಿದ್ದು 100 ಮೀಟರ್ಸ್ ಇಲ್ಲ 50 ಮೀಟರ್ಸ್ ಅಲ್ಲ, ನೀವು ಶಿಫ್ಟ್ ಮಾಡಿದ್ದು ಕಿಲೋಮೀಟರ್ ಗಟ್ಟಲೆ ಇನ್ನೊಂದು ಯಾವುದೋ ನಿಮ್ಮದೇ ಫ್ರೆಂಡ್ನ ಗೆಳೆಯರ ಗೆಸ್ಟ್ ಹೌಸ್ನಲ್ಲಿ ಅದನ್ನ ಶಿಫ್ಟ್ ಮಾಡ್ತೀರಾ ತೋಟದ ಮನೆಯಲ್ಲಿ ಅಂದಾಗ ಸಾಲ ಸಹಜವಾಗಿ ಅನುಮಾನ ಬರುತ್ತೆ. ಕೆ ಪಿ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ನಾನು ಕೇಳ್ತಾ ಇದ್ದೆ 50 ಮೀಟರ್ಸು ಇಲ್ಲ 100 ಮೀಟರ್ಸು ಅಪಘಾತದ ಸ್ಥಳದಿಂದ ಕಾರ್ ಶಿಫ್ಟ್ ಆಗಿದ್ರೆ ನೋ ಡೌಟ್, ಗ್ಯಾರೇಜಿಗೆ ಶಿಫ್ಟ್ ಆಗಿದ್ರು ನೋ ಡೌಟ್, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ನೋ ಡೌಟ್, ಬಟ್ ತೋಟದ ಮನೆಗೆ ಶಿಫ್ಟ್ ಮಾಡಿದಾಗ ಈ ಅನುಮಾನಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಅಲ್ವಾ? ಅದೇ ಪ್ರಶ್ನೆಯನ್ನೇ ದರ್ಶನ್ ಅವರಿಗೆ ನಾವು ಕೇಳಿದ್ದಂತದ್ದು. ಅರುಣ್, ಕನ್ಫ್ಯೂಷನ್ ಶುರುವಾಗಿದ್ದು ನಿಮ್ಮ ಕಡೆಯಿಂದನೇ, ಯಾಕಂದ್ರೆ ಕಾರು ಅಲ್ಲಿದ್ದರೆ ಅಥವಾ ಸಂಚಾರದ ನಿಯಮದ ತೊಂದರೆಯಿಂದಾಗಿ ಕಾರು ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿದ್ರೆ ಆ ರೀತಿಯಂತ ಅನುಮಾನಗಳು ಹುಡ್ತಾ ಇರಲಿಲ್ಲ ಅನ್ನುವಂಥದ್ದು. ಆದ್ರೆ ಅವ್ರು ಹೇಳುವಂಥದ್ದು, ನಾವು ಪಕ್ಕಕ್ಕೆ ನಮ್ಮ ಅಲ್ಲೇ ನಿಯರೆಸ್ಟ್ ಜಾಗಕ್ಕೆ ಶಿಫ್ಟ್ ಮಾಡಿದ್ದೇವೆ ಅನ್ನುವಂಥದ್ದನ್ನ ಅವರು ಕೊಡ್ತಾರೆ. ಅವರ ಜೊತೆಯಲ್ಲಿ 1-to-1 ವಾದ ಮಾಡೋದಕ್ಕಾಗೋದಿಲ್ಲ ಅರುಣ್. ಆದ್ರೆ ಇರುವಂತಹದ್ದು ಮಾಧ್ಯಮಗಳಿಗೆ ಏನು ಅವರ ಮೇಲೆ ಸಿಟ್ಟೇನಿಲ್ಲ ಅಥವಾ ನೆಗೆಟಿವ್ ಸುದ್ದಿ ಮಾಡಬೇಕು ಅನ್ನೋಂತಹ ಪ್ರಶ್ನೆಗಳಿಲ್ಲ. ಆದ್ರೆ ಯಾವ ಕಡೆಯಿಂದನೂ ಕೂಡ ಮಾಹಿತಿಗಳು ಬರೋದಿಲ್ಲ, ಅಲ್ಲೇ ಇದೆ ಅರುಣ್. ಒಟ್ಟಾರೆಯಾಗಿ FIR ನ ಪ್ರಕಾರವಾಗಿ 4 ಜನ ಅಂತಿದೆ, ಇದೇ ಪೊಲೀಸ್ ಕಮಿಷನರ್ 5 ಜನ ಅಂತ ಹೇಳ್ತಾರೆ. ಯಾರು ಕೂಡ ನೇರವಾಗಿ ಬಂದು ಎಷ್ಟು ಜನ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳೋದಿಲ್ಲ. ಸಹಜವಾಗಿನೆ ಒಂದೊಂದು ಮಾಧ್ಯಮಗಳಿಗೆ ಅವರವರ ಸೋರ್ಸ್ಗಳ ಆಧಾರದ ಮೇಲೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ಅಂತಿಮವಾಗಿ ಅದು ಸಹಜ, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥದ್ದು ಬಹಳ ಈಸಿ ಅರುಣ್. ಅದೇ ಕೆಲಸವನ್ನು ಇವತ್ತು ಆರಂಭದಲ್ಲಿ ಮಾಡುವಂತ ಪ್ರಯತ್ನಗಳನ್ನ ದರ್ಶನ್ ಮಾಡಿದ್ರು. ಆದ್ರೆ ಅವರಿಗೆ ನಾವು ಹೇಳಿದ್ವಿ, ನಿಮ್ಮ ಕಡೆಯಿಂದ ಯಾವುದೇ ರೀತಿಯಂತಹ ಅಧಿಕೃತವಾದಂತಹ ಹೇಳಿಕೆಗಳು. ಇನ್ನೊಂದು ಅನುಮಾನ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಅವರು ನಾವು ಆ ಕಂಬಕ್ ಗುದ್ದಿಲ್ಲ ಮುಂಚೆ ಬಿದ್ದಿದ್ದನ್ನ ನೀವು ತೋರಿಸ್ತಾ ಇದ್ರೆ ಅದೊಂದು ರೀತಿ ಕಾಮಿಡಿ ತರ ಕಾಣಿಸ್ತಾ ಇತ್ತು ಅಂತೇಳಿ, ಇಟ್ಸ್ ಓಕೆ ಕಾಮಿಡಿ ಆಗಿ ಇರ್ಲಿ, ಬಟ್ ಅವ್ರು ಹಾಗಿದ್ರೆ ಗುದ್ದಿದ್ದಾದ್ರೂ ಎಲ್ಲಿ ಅಂತ ಪೋಲಿಗೆ ಗುದ್ದಿಲ್ಲ ಅಂದ್ರೆ. ಅರುಣ್, ನಾವು ಅದನ್ನ ಅವತ್ತೇ ಕ್ಲಾರಿಫೈ ಮಾಡಿದ್ದೇವೆ, ಕಂಬ ಮೊದಲೇ ಬಿದ್ದಿದ್ದು, ಆದರೆ ಅದರ ಬೇಸ್ಮೆಂಟ್ ಏನಿದೆ, ಸಿಮೆಂಟಿನ ಬೇಸ್ಮೆಂಟ್ ಏನಿದೆ, ಇವರು ಕಾರಿನ ಒಡೆತ ಬಿದ್ದೆ ಅದು ಮೇಲಕ್ಕೆ ಎದ್ದಿರುವಂಥದ್ದು, ತದನಂತರದಲ್ಲಿ ಕಾರು ಮುಂದಕ್ಕೆ ಹೋಗಿ ಪಲ್ಟಿ ಆಗಿರುವಂಥದ್ದು.
ತೀರಾ ಏನು ಕೂದಲು ಸೀಳುವಂತಹ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಹೋದ್ರೆ ಪ್ರತಿಯೊಂದರಲ್ಲೂ ಕೂಡ ಮಾತನಾಡ್ತಾ ಹೋಗ್ಬೋದು ಅರುಣ್. ಆದ್ರೆ ಆರಂಭದಲ್ಲಿ ಅಪಘಾತವನ್ನ ಬಹಳ ಸಿಂಪಲ್ ಆಗಿ ಅಪಘಾತದ ರೀತಿಯಲ್ಲೇ ಅವರು ಟ್ರೀಟ್ ಮಾಡಿದ್ರೆ ನಿಜಕ್ಕೂ ಕೂಡ ಇದು ಇಷ್ಟೊಂದು ದೊಡ್ಡ ಮಟ್ಟದ ವೃತ್ತಾಂತ ಆಗ್ತಾನೆ ಇರಲಿಲ್ಲ ಅರುಣ್. ಯಾಕಂದ್ರೆ ಕಾರು ಕ್ಯಾಶುವಲ್ ಆಗಿ ಪೊಲೀಸ್ ಠಾಣೆಯಲ್ಲಿರ್ತಿತ್ತು, ಪೊಲೀಸರಿಂದ ಅಧಿಕೃತವಾದ ಮಾಹಿತಿ ಲಭ್ಯವಾಗ್ತಾ ಇತ್ತು. ಇವರು ಕಾರನ್ನೇ ಶಿಫ್ಟ್ ಮಾಡುವಂತಹದ್ದು ಮಧ್ಯಾಹ್ನ 3 ಗಂಟೆ ಆಗ್ತದೆ, ಅಲ್ಲಿಯವರೆಗೆ ಎಲ್ಲೋಯ್ತು ಕಾರು ಅಂತದನ್ನ ಮಾಧ್ಯಮಗಳು ಸಹಜವಾಗಿನ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಯನ್ನ ಮಾಧ್ಯಮಗಳು ಮಾಡಿದವೆ. ಜೊತೆಗೆ ಎಫ್ಐಆರ್ ನಲ್ಲಿ 4 ಜನ ಅಂತ ಇರುತ್ತೆ, ಪೊಲೀಸ್ ಕಮಿಷನರ್ 5 ಜನ ಅಂತಿದ್ದಾಗ ಯಾಕೆ ಈ ಕನ್ಫ್ಯೂಷನ್ಸ್ ಅನ್ನುವಂಥದ್ದನ್ನು, ಮತ್ತು ಜೊತೆಗೆ ಆಸ್ಪತ್ರೆಯಲ್ಲಿ ಇರುವಂತಹ ರಿಪೋರ್ಟ್ಗಳ ಪ್ರಕಾರವಾಗಿ 6 ಜನಗಳ ಹೆಸರಿರುತ್ತೆ, ಯಾಕೆ 5, 4, 5, 6 ಅನ್ನುವಂಥ ಪ್ರಶ್ನೆನ ಸಹಜವಾಗಿ ಮಾಧ್ಯಮಗಳು ಮಾಡಿದರೆ. ಮಾಧ್ಯಮಗಳಿಗೆ ಏನು ದರ್ಶನ್ ಅವರು ವಿರೋಧಿ ಅಲ್ಲ, ದರ್ಶನ್ ಅವರಿಗೆ ಮಾಧ್ಯಮಗಳೇನು ವಿರೋಧಿಗಳಲ್ಲ, ಎಲ್ಲರ ಬಗ್ಗೆಯೂ ಕೂಡ ಅದೇ ರೀತಿಯಂತಹ ಪ್ರೀತಿಯನ್ನು ಮಾಧ್ಯಮಗಳು ಇಟ್ಕೊಂಡಿದ್ದಾರೆ. ಅವರು ಕೂಡ ಕನ್ನಡ ಚಿತ್ರರಂಗದ ಒಬ್ಬ ನಟರು, ಅವ್ರ ಬಗ್ಗೆ ಆ ಥರದ ಒಂದು ಪ್ರೀತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ನಾವು ಕರೆಕ್ಟ್ ಆದಂತಹ ಮಾಹಿತಿಗಳನ್ನೇ ಕೂಡ ನೀಡ್ತಾ ಬಂದಿದ್ವಿ. ಸಹಜ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥದ್ದು, ಮಾಧ್ಯಮಗಳ ಬಗ್ಗೆ ಅವರಿಗೆ ಬೇಕಾದಾಗ ಹೊಗಳುವಂಥದ್ದು, ಅವರಿಗೆ ಬೇಕಾದಾಗ ತೆಗೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಕೂಡ ಅರುಣ್. ಅದು ಇಟ್ಸ್ ಓಕೆ, ಮಾಧ್ಯಮಗಳಿಗೆ ಒಂದಿಷ್ಟು ಸಿಗುತ್ತೆ ಅಂದ್ರೆ ಬೈತಾರೆ, ಬೈಸ್ಕೊಳಕ್ ನಾವು ರೆಡಿ ಇದ್ದೀವಿ, ಅವ್ರಿಗೆ ಖುಷಿ ಸಿಗೋದಾದ್ರೆ ಅದಕ್ಕಿಂತ ದೊಡ್ಡದು ಏನ್ ಬೇಕು ಕೆಪಿ ಅಲ್ವಾ. ಬಟ್ ಈಗ ಕೊನೆಯದಾಗಿಲೂ ಕೂಡ ಕಾರಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಏನಾದರೂ ಸ್ಪಷ್ಟೀಕರಣ ಇಲ್ವಾ? ಅವರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಕಾರಿನಲ್ಲಿ ಇದ್ದಂಥದ್ದು 4 ಜನ ಅಂತ. ಪೊಲೀಸ್ ಕಮಿಷನರ್ ಯಾಕೆ 5 ಜನ ಹೇಳಿದ್ರು ಅಂತ ಪ್ರಶ್ನೆ ಕೇಳ್ತಿದ್ದಂಗೆ ಅದೇನಾಗಿದೆ ನಾನು ಚೆಕ್ ಮಾಡ್ತೇನೆ ಅಂತ. ಮತ್ತೆ ನಾವು ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ನೀವು ಎಫ್ಐಆರ್ ನ ಓದ್ಕೊಂಬಿಡಿ, ಎಫ್ಐಆರ್ ನ ಪ್ರಕಾರವಾಗಿ ನೀವು ಹೇಳ್ತಾ ಇರುವಂತದಕ್ಕೂ ಎಫ್ಐಆರ್ ನಲ್ಲಿ ಇರತಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದಾಗ, ನಾನು ಎಫ್ಐಆರ್ ನ ನೋಡಿಲ್ಲ, ಎಫ್ಐಆರ್ ಕೂಡ ತದನಂತರದಲ್ಲಿ ನೋಡಿ ಆಮೇಲೆ ನಂತರ ಮಾತನಾಡ್ತೇನೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸಹಜ ಅವ್ರು ಎಫ್ಐಆರ್ ನ ಓದಿರಬೇಕು ಅಂತೇನು ಇಲ್ಲ, ಯಾಕಂದ್ರೆ ಅವ್ರು ಟ್ರೀಟ್ಮೆಂಟ್ ಅಲ್ಲಿದ್ರು, ಅಂತಿಮವಾಗಿ ಬೇಕಾಗಿದ್ದಂತಹದ್ದು ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್ ಅಲ್ಲೇ ಅವರಿದ್ರು. ಆದ್ರೆ ಆ ಎಫ್ಐಆರ್ ನ ಅವರು ಓದ್ಕೋಬೇಕು ಅರುಣ್. ಯಾವ ರೀತಿಯಾಗಿ ಮಾಧ್ಯಮಗಳ ಬಂದಂತಹ ವರದಿಗಳನ್ನ ಅವರು ಗಮನಿಸಿದರೋ ಅದೇ ರೀತಿಯಾಗಿ ಕಮಿಷನರ್ ಕೊಟ್ಟಿರುವಂತಹ ಅಧಿಕೃತವಾದಂತಹ ಹೇಳಿಕೆಯನ್ನು ಕೂಡ ಅವರು ಗಮನಿಸಬೇಕು. ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಅಲ್ಲಿ ಇರುವಂತಹ ವರದಿಯನ್ನು ಕೂಡ ದರ್ಶನ್ ಅವರು ಗಮನಿಸಿದ್ರೆ ಯಾವ ಎಲ್ಲಿ ಕನ್ಫ್ಯೂಷನ್ಸ್ ಆಗಿದೆ, ಎಲ್ಲಿ ತಪ್ಪಾಗಿದೆ ಅನ್ನೋದು ಅರ್ಥವಾಗಬಹುದು ಅರುಣ್. ಎಕ್ಸಾಕ್ಟ್ಲಿ. ಆಮೇಲೆ ಅವ್ರಿಗೆ ಕಾಮಿಡಿ ಯಾವ್ದಾಯ್ತು, ಅವ್ರ ಆಕ್ಸಿಡೆಂಟ್ ಆಯ್ತಾ ಇಲ್ಲ ಮಾಧ್ಯಮಗಳಾಯ್ತಾ ಅನ್ನೋದನ್ನ ನೋಡೋಣ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೆಪಿ ನಾಗರಾಜ್.